ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಕೊನೆಗೂ ಪ್ರತಿಭಟನಾ ನಿರತ ಸಾರಿಗೆ ನೌಕರರ ಜೊತೆ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ ಸಭೆ ಮಾಡುತ್ತಿದ್ದಾರೆ. ಬನಶಂಕರಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದ ನೌಕರರ ಜೊತೆ ವಿಕಾಸಸೌಧದಲ್ಲಿ ಸಾರಿಗೆ ಸಚಿವರು ಸಭೆ ನಡೆಸ್ತಾ ಇದೆ. ಬಿಎಂಟಿಸಿ ಅಧ್ಯಕ್ಷ ನಂದೀಶ್ ರೆಡ್ಡಿ ಈ ನೌಕರರನ್ನು ಕರ್ಕೊಂಡು ಬಂದಿದ್ದಾರೆ. ಈ ಸಭೆಯಲ್ಲಿ ಸಾರಿಗೆ ಸಚಿವರ ಜೊತೆ ಸಚಿವರಾದ ಬಸವರಾಜ ಬೊಮ್ಮಾಯಿ, ಸಚಿವ ಆರ್ ಅಶೋಕ್ ಹಾಗೂ ಬಿಎಂಟಿಸಿ ಎಂಡಿ ಶಿಖಾ ಕೂಡ ಭಾಗಿಯಾಗಿದ್ದಾರೆ. ಮಹತ್ವದ ಚರ್ಚೆ ಕೂಡ ನಡೆಸ್ತಾ ಇದೆ. ಮುಷ್ಕರ ವಾಪಸು ಪಡೆಯುವಂತೆ ಸಚಿವರಿಂದ ಮನವೊಲಿಕೆ ನಡೆಸ್ತಾ ಇದೆ. ನಮ್ಮನ್ನ ಸರ್ಕಾರಿ ನೌಕರರನ್ನಾಗಿ ಘೋಷಣೆ ಮಾಡುವಂತೆ ಸಾರಿಗೆ ಸಿಬ್ಬಂದಿ ಕೂಡ ಪಟ್ಟು ಹಿಡಿದಿದ್ದಾರೆ ಅಂತ ಗೊತ್ತಾಗಿದೆ. ಸಾರಿಗೆ ನೌಕರರ ಸಭೆಗೂ ಮುನ್ನ ಸಿಎಂ ಬಿಎಸ್ವೈ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯಿತು. ಈ ಸಭೆಯಲ್ಲಿ ಸಂಬಳ ಹೆಚ್ಚಳ, ಕೊರೋನಾದಿಂದ ಮೃತಪಟ್ಟವರಿಗೆ 30 ಲಕ್ಷ ರೂಪಾಯಿ ಪರಿಹಾರ ಸೇರಿದಂತೆ ಕೆಲ ಪ್ರಮುಖ ಬೇಡಿಕೆಗಳಿಗೆ ಒಪ್ಪಿಗೆ ನೀಡಲಾಗಿದೆ ಅಂತ ಗೊತ್ತಾಗಿದೆ. ಆದರೆ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರೆಂದು ಘೋಷಣೆ ಮಾಡುವ ಬೇಡಿಕೆ ಸಾಧ್ಯ ಇಲ್ಲ ಎಂಬ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಸಭೆ ಬಳಿಕ ಮಾತನಾಡಿದ ಸಾರಿಗೆ ಸಚಿವ ಲಕ್ಷ್ಮಣ ಸವದಿ, ಹಣಕಾಸಿನ ಇತಿಮಿತಿಯಲ್ಲಿ ಕೆಲವು ಬೇಡಿಕೆಗೆ ಸಹಮತ ಇದೆ ಅಂತ ಹೇಳಿದ್ದಾರೆ. ಅವರು ಸುಮಾರು 10 ಬೇಡಿಕೆಗಳನ್ನು ಕೇಳಿದರು. ಅದರಲ್ಲಿ ಮಾಡಲಿಕ್ಕೆ ಸಾಧ್ಯ ಇರತಕ್ಕಂತದ್ದನ್ನು ಕೂಡ ನಾವು ಅಧಿಕಾರಿಗಳು ನಾವು ಚರ್ಚೆ ಮಾಡಿ ನಮ್ಮ ಹಣಕಾಸಿನ ಇತಿಮಿತಿ ಒಳಗಡೆ ಇದಕ್ಕೆ ಅಂತಿಮವಾಗಿರತಕ್ಕಂತ ಒಂದು ನಿರ್ಣಯಗಳನ್ನು ಮಾಡಿ ಇವತ್ತು ಮುಗಿಸಬೇಕು ಅಂತಕ್ಕಂತ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಅದನ್ನು ಬಂದಿದ್ದೀವಿ. ಅವರು ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು, ಅದರ ಹೊರತು ಬಸ್ ಮುಷ್ಕರ ಕೈಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದ್ದಾರೆ. ಇನ್ನು ಸಾರಿಗೆ ವಿಚಾರ ಕೋಡಿಹಳ್ಳಿಗೆ ಸಂಬಂಧಿಸಿದ್ದಲ್ಲ ಅಂತ ಹೇಳಿದ್ದ ಸಾರಿಗೆ ಸಚಿವರ ವಿರುದ್ಧಾನೂ ಕೋಡಿಹಳ್ಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಯಾರ್ರಿ ಅವನು ಅದನ್ನು ಹೇಳೋಕೆ ಕೇಳೋಕೆ, ಇವನಿಗೆ ಹೋರಾಟ ಅಂದ್ರೆ ಏನ್ರಿ ಗೊತ್ತು ಅಂತ ಏಕವಚನದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೋರಾಟವನ್ನ ಡಿವೈಡ್ ಮಾಡೋದಕ್ಕೆ ಮೊದಲ ಆದ್ಯತೆ ಕೊಟ್ರಿ ನೀವು, ಎರಡನೇದು ಅತ್ತಿಕ್ಕೆ ಕೊಳ್ತ್ರಿ, ಮೂರನೇದು ಚಂದ್ರಶೇಖರ್ ಮೇಲೆ ನೀವು ಗೂಬೆ ಕೂರ್ಸಕ್ ಕೊಳ್ತ್ರಿ. ಇವೆಲ್ಲ ನಡೆಯೋದಿಲ್ಲ. ಯಾವಾಗಲೂ ಸತ್ಯ ಒಂದೇ ಗೆಲ್ಲೋದು, ಅದಕ್ಕೆ ಆದ್ಯತೆ ಇದೆ. ನಾನು 41 ವರ್ಷ ಈ ಚಳುವಳಿಯಲ್ಲಿ ಬಂದವನು. ಈ ಕಾನೂನುಗಳು, ಇದು ಮೀರಿದಂಥ ಜೈಲುಗಳು, ಇದು ಮೀರಿದಂಥ ಸರ್ಕಾರಗಳು, ಅದೆಷ್ಟು ಸರ್ಕಾರಗಳನ್ನು ಕಿತ್ತಾಕಿದ್ದೀವಿ ನಮಗೆ ಗೊತ್ತಿದೆ. ಆ ಬಲ ರಾಜ್ಯದಲ್ಲಿ ಸಾರಿಗೆ ನೌಕರರ ಮುಷ್ಕರ ಮೂರನೇ ದಿನವೂ ಮುಂದುವರೆದಿದೆ. ಎಲ್ಲಾ ಜಿಲ್ಲೆಗಳಲ್ಲೂ ನೌಕರರು ಬಸ್ಗಳನ್ನ ರಸ್ತೆಗಿಳಿಸದೆ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಮಾಡಬೇಕೆಂದು ಆಗ್ರಹಿಸಿ 3 ದಿನಗಳಿಂದ ಪ್ರತಿಭಟನೆ ಮುಂದುವರೆದಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಸಾರಿಗೆ ನೌಕರರು ಉಪವಾಸ ಸತ್ಯಾಗ್ರಹ ಮುಂದುವರೆಸಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಭದ್ರತೆ ಮಾಡಲಾಗಿದೆ. ಪ್ರತಿಭಟನೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಬೆಂಬಲವನ್ನು ಕೊಟ್ಟಿದೆ. ಸಾರಿಗೆ ನೌಕರರಿಗೂ ಕೋಡಿಹಳ್ಳಿ ಚಂದ್ರಶೇಖರ್ಗೂ ಏನ್ ಸಂಬಂಧ ಅಂತ ಸಿಎಂ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ ಪ್ರಶ್ನೆ ಮಾಡಿದ್ದಾರೆ. ರೈತರನ್ನ ಬಳಸ್ಕೊಂಡು ರೈತರ ಬಗ್ಗೆ ಹೋರಾಟ ಮಾಡೋದಕ್ಕೆ ನೀವು ನಾಲಾಯಕ್ಕಂತ ವಾಗ್ದಾಳಿನೂ ಮಾಡಿದ್ದಾರೆ. ಅಲ್ಲದೆ ಕೋಡಿಹಳ್ಳಿ ಚಂದ್ರಶೇಖರ್ ದಲ್ಲಾಳಿಗಳ ಸಂಘಟನೆಗಳ ಮುಖ್ಯಸ್ಥ ಅಂತ ಕಿಡಿಕಾರಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ಕೋಡಿಹಳ್ಳಿ ಚಂದ್ರಶೇಖರ್ ಯಾರದು ರೇಣುಕಾಚಾರ್ಯ, ಅದೇ ಮಾಜಿ ನರ್ಸ್ ಕೇಸ ಅಂತ ವ್ಯಂಗ್ಯ ಮಾಡಿದ್ದಾರೆ. ನೋಡಿ, ನಾನು ಹಿಂದೆ ಹೇಳ್ತೀನಿ, ನಾನು ಹೇಳ್ತೀನಿ, ನನಗೆ ದಲ್ಲಾಳಿಗಳ ಮುಖ್ಯಸ್ಥ ಅಂತ ಹೇಳಿದ್ದೀನಿ, ದಲ್ಲಾಳಿ ಸಂಘಟನೆಗಳು ಮುಖ್ಯಸ್ಥ. ಹಿಂದೆ ಸಿದ್ದರಾಮಯ್ಯನ ಮುಖ್ಯಮಂತ್ರಿ ಆಗಿದ್ದಲ್ಲ, ಸಾವಿರಾರು ರೈತರು ಆತ್ಮಹತ್ಯೆ ಆಯಿತು, ಅವತ್ತು ಯಾಕೆ ಪ್ರಶ್ನೆ ಮಾಡಲಿಲ್ಲ? ಎಕ್ಸ್ ನರ್ಸ್ ಕೇಸು ಯಾವ ವೈಯಕ್ತಿಕ ಶಿಸ್ತಿಲ್ವೋ ಅಂಥವ್ರ ಬಗ್ಗೆ ನಾವು ಅವರ ಅಭಿಪ್ರಾಯಕ್ಕೆ ಉತ್ತರ ಕೊಡೋದು ಅಷ್ಟೊಂದು ಸೂಕ್ತ ಅಲ್ಲ. ಕೋಡಿಹಳ್ಳಿ ಚಂದ್ರಶೇಖರ್ ವಿರುದ್ಧ ಅನಂತ ಸುಬ್ಬರಾವ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೀಪ ಆರುವ ಮುನ್ನ ಜೋರಾಗಿ ಉರಿಯುತ್ತೆ, ನೋಟಿಸ್ ಕೊಡದೆ ಪ್ರತಿಭಟನೆ ಹೇಗ್ ಮಾಡ್ತಾರೆ? ಪ್ರತಿಭಟನೆ ಮಾಡ್ತಿರೋರು ನಮ್ಮ ಯೂನಿಯನ್ನವರಲ್ಲ, ಸಿಎಂ ನನ್ನ ಜೊತೆ ಮಾತನಾಡಿದ್ದಾರೆ, ಮೂರನೇ ಅವರ ಪ್ರತಿಭಟನೆಗೆ ನಾವ್ಯಾಕೆ ತಲೆ ಕೆಡಿಸಿಕೊಳ್ಬೇಕು ಅಂತ ಸುಬ್ಬರಾವ್ ಕಿಡಿಕಾರಿದ್ದಾರೆ. ಇಲ್ಲ, ನಾವ್ಯಾಕೆ ಯಾರದೋ ಮಗು ನಾವ್ಯಾಕೆ ಸಾಕುತ್ತೆ? ಮಾಡ್ಕೊಳ್ಳಿ, ಕರೆದಿರೋ ನಾವು ಮಾಡ್ಕೊಳ್ಳಿ, ಸರ್ಕಾರ ಉಂಟು ಅವ್ರು ಉಂಟು, ನೀವು ಏನಾದ್ರು ಇದೆಯಾ ಅಂದರೆ ಇಲ್ಲೆಲ್ಲ ನಾವು ಕರೆ ವಿಶುಡ್ ಯೂನಿಯನ್ ಹೋರಾಟ ಬರ್ತಿರೋ ನೀವು ಇವತ್ತೇನು ಹಾಗೆ ನಾವು ಕರೆಯೋದಿಲ್ಲ. ಸುಮ್ಮನೆ ನಾನ್ಯಾಕೆ ಅವ್ರ ಪರವಾಗಿ ಬೇಕಾಗ್ತದೆ? ಇಟ್ಸ್ ನಾಟ್ ಮೈ ಜಾಬ್. ನಾನು ಬಂದಿರೋ ಜನಗಳ ಪರವಾಗಿ ಬರ್ತೀವಿ.
ರಾಜ್ಯ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಕಾಂಗ್ರೆಸ್ ಪಕ್ಷ ಟ್ವೀಟ್ ಮಾಡಿ ಸಾರಿಗೆ ಸಚಿವ ಲಕ್ಷ್ಮಣ ಸವದಿಗೆ ಟಾಂಗ್ ಕೊಟ್ಟಿದ್ದಾರೆ. ಸಾರಿಗೆ ನೌಕರರ ಪ್ರತಿಭಟನೆ ನಿರ್ವಹಿಸಲಾಗಿಲ್ಲ, ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸೋತಿದೆ. ಅನಾನುಭವಿ ಖಾಸಗಿ ಚಾಲಕರ ಪೀಕಲಾಟ, ಜನರ ಪರದಾಟ, ಸರ್ಕಾರದ ಮೊಂಡುಹಟ, ಬಿಕ್ಕಟ್ಟುಗಳನ್ನ ನಿರ್ವಹಿಸುವುದಂದ್ರೆ ಏನು? ಸದನದಲ್ಲಿ ರೋಮಾಂಚನದ ಚಿತ್ರ ವೀಕ್ಷಿಸಿದಂತಲ್ಲ ಅಂತ ಟ್ವೀಟ್ ಮೂಲಕ ಲಕ್ಷ್ಮಣ ಸವದಿಗೆ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ. ಸಾರಿಗೆ ನೌಕರರ ಮುಷ್ಕರದ ಹಿಂದೆ ಕೆಲವು ಮುಖಂಡರ ಚಿತಾವಣೆ ಇದೆ ಎಂದು ಸಚಿವ ಕೆಎಸ್ ಈಶ್ವರಪ್ಪ ಆರೋಪಿಸಿದ್ದಾರೆ. ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಸರ್ಕಾರಿ ನೌಕರರೆಂದು ಪರಿಗಣಿಸಲು ಸಾಧ್ಯವಿಲ್ಲ. ನೌಕರರಿಗೆ ಸೇರುವ ವೇಳೆಯೇ ನಿಗಮದ ನೌಕರರು ಅಂತ ಸರ್ಕಾರಕ್ಕೆ ಮುಚ್ಚಳಿಕೆ ನೀಡಲಾಗುತ್ತೆ. ಹೀಗಿದ್ರೂ ಕೆಲವರು ಕುಮ್ಮಕ್ಕಿನಿಂದ ಸಾರಿಗೆ ನೌಕರರು ಮುಷ್ಕರದಲ್ಲಿ ತೊಡಗಿದ್ದಾರೆಂದು ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಕೆಲವರು ಚಿತಾವಣೆ ಇಟ್ಟೇ ಇರ್ತಾರೆ, ಕೆಲವರಿಗೆ ಈಗ ಸರ್ಕಾರ ಚೆನ್ನಾಗಿ ಕರೀತಾ ಇರೋದ್ರ ಸಂದರ್ಭದಲ್ಲಿ ಏನಾದ್ರು ತೊಂದರೆ ಕೊಡಬೇಕು ಅಂತ ಕೆಲವರು ಹೇಳ್ತಾರೆ. ಕಾಸ್ ಕೊಟ್ಟು ಬಸ್ ಹತ್ತಿ ಇಲ್ಲಾಂದ್ರೆ ಹೋಗ್ತಾ ಇರಿ, ಇದು ಬೆಂಗಳೂರಿನ ಖಾಸಗಿ ಬಸ್ ನಿರ್ವಾಹಕರ ದಬ್ಬಾಳಿಕೆ ಡೈಲಾಗ್. ಜಾಲಹಳ್ಳಿ ಕ್ರಾಸ್ನಲ್ಲಿ ಖಾಸಗಿ ಬಸ್ನವರಿಂದ ಸುಲಿಗೆ ನಡೀತಾ ಇದೆ. ಜಾಲಹಳ್ಳಿ ಕ್ರಾಸ್ನಿಂದ ದಾವಣಗೆರೆಗೆ 450 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. 200 ರೂಪಾಯಿ ಇದ್ದ ಟಿಕೆಟ್ ದರ ಏಕಾಏಕಿ 450ಕ್ಕೆ ಏರಿಕೆಯಾಗಿದೆ. ಬಸ್ ಹತ್ತುವ ಮೊದಲೇ ದುಡ್ಡು ಹೊಡಿತಾ ಇದ್ದಾರೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಕಾಸ್ ಕೊಟ್ಟು ಬಸ್ ಹತ್ತಿ ಇಲ್ಲಾಂದ್ರೆ ಹೋಗ್ತಾ ಇರಿ ಅಂತ ದರ್ಪದ ಡೈಲಾಗ್ ಬೇರೆ ಹೊಡಿತಾ ಇದ್ದಾರೆ. ಸಾರಿಗೆ ನೌಕರರ ಮುಷ್ಕರವೇ ಬಂಡವಾಳ ಮಾಡಿಕೊಂಡು ಖಾಸಗಿ ವಾಹನಗಳು ಜನರ ಬಳಿ ಸುಲಿಗೆ ಮಾಡ್ತಾ ಇದೆ. ರಾಷ್ಟೀಯ ಹೆದ್ದಾರಿ 4ರ ನವಯುಗ ಟೋಲ್ ಬಳಿ ಕಾರುಗಳ ದರ್ಬಾರ್ ಜೋರಾಗಿದೆ. ಬೆಂಗಳೂರಿನ 8ನೇ ಮೈಲಿ ನವಯುಗ ಟೋಲ್ನಲ್ಲಿ ಬಸ್ಗಳಿಲ್ಲದ ಕಾರಣ ಜನ ಖಾಸಗಿ ಕಾರುಗಳಲ್ಲಿ ದುಪ್ಪಟ್ಟು ಹಣವನ್ನ ಕೊಟ್ಟು ಪ್ರಯಾಣ ಮಾಡುತ್ತಿದ್ದಾರೆ. ಗದಗದಲ್ಲೂ ದುಪ್ಪಟ್ಟು ಹಣ ನೀಡಿ ಜನ ಖಾಸಗಿ ವಾಹನಗಳಲ್ಲಿ ಪ್ರಯಾಣಿಸುತ್ತಿದ್ದಾರೆ. ಯಾದಗಿರಿ ಕೊಪ್ಪಳದಲ್ಲೂ ಡಬಲ್ ಟ್ರಿಬಲ್ ಪ್ರಯಾಣ ದರಕ್ಕೆ ಜನ ಕಂಗಾಲಾಗಿದ್ದಾರೆ. ಕಲಬುರಗಿಯಲ್ಲಿ ನಡೀತಾ ಇರೋ ಬಸ್ ಮುಷ್ಕರದಿಂದ ಬಾಣಂತಿಯೊಬ್ಬಳು 20 ದಿನದ ನವಜಾತ ಶಿಶು ಹಾಗೂ 3 ವರ್ಷದ ಮಗು ಜೊತೆ ಪರದಾಡಿದ್ದಾರೆ. ಬೆಂಗಳೂರಿಗೆ ತೆರಳಲು ಕಳೆದ 3 ದಿನದಿಂದ ಪರದಾಡ್ತಾ ಇರುವ ಸ್ವಾತಿ ಅನ್ನೋ ಮಹಿಳೆ ಬಸ್ ಇಲ್ಲದೆ ಇರೋದ್ರಿಂದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಕಣ್ಣೀರು ಹಾಕಿದ್ದಾರೆ. ಈಕೆ ಗಂಡನ ಮನೆಯಿಂದ ತವರು ಮನೆಗೆ ಹೊರಟಿದ್ರು. ಕೊನೆಗೆ ಮಹಿಳೆಯ ಸಂಕಷ್ಟಕ್ಕೆ ಸ್ಪಂದಿಸಿದ ಆಟೋ ಚಾಲಕರು ಹಣ ಸಂಗ್ರಹಿಸಿ ಖಾಸಗಿ ಬಸ್ನಲ್ಲಿ ಬೆಂಗಳೂರಿಗೆ ಕಳುಹಿಸಿಕೊಟ್ಟಿದ್ದಾರೆ. ಹೀಗೆ ಸಂಕಷ್ಟದಲ್ಲಿದ್ದ ಮಹಿಳೆಗೆ ನೆರವು ನೀಡಿರೋ ಆಟೋ ಚಾಲಕರು ಮಾನವೀಯತೆ ಮೆರೆದಿದ್ದಾರೆ. ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಬಸ್ ಸಿಗದೆ ಜನಸಾಮಾನ್ಯರು ಪರದಾಡ್ತಿದ್ದಾರೆ. ಬಳ್ಳಾರಿಯಲ್ಲೂ ಬಸ್ಗಳು ಇಲ್ಲದೆ ಜನ ಪರದಾಡ್ತಿದ್ದಾರೆ. ಬಸ್ ಸಿಗದೆ ಬಾಣಂತಿಯೊಬ್ಬರು ಲಗೇಜ್ ಆಟೋದಲ್ಲಿ ಸಿರಗುಪ್ಪಗೆ ಪ್ರಯಾಣಿಸಿದ್ದಾರೆ. ಮೈ ಕೊರೆಯೋ ಚಳಿಯಲ್ಲಿ ಬಳ್ಳಾರಿಯಿಂದ ಸಿರಗುಪ್ಪಗೆ 50 ಕಿಲೋಮೀಟರ್ ದೂರ ಪುಟ್ಟ ಕಂದಮ್ಮನ ಜೊತೆ ಬಾಣಂತಿ ಊರಿಗೆ ಹೋಗಿದ್ದಾರೆ. ಬಸ್ ಬಂದ್ನಿಂದ ರಾಜ್ಯದೆಲ್ಲೆಡೆ ಪ್ರಯಾಣಿಕರು ಪರದಾಡ್ತಿದ್ದಾರೆ. ಅದಕ್ಕೆ ಸಾಕ್ಷಿ ಈ ದೃಶ್ಯ. ಬಸ್ ನಿಲ್ದಾಣದಲ್ಲಿ ರಾತ್ರಿ ಚಳಿಗೆ ನಡುಗಿದ ಬಾಲಕಿಯೊಬ್ಬಳು ಟೇಬಲ್ ಗೂಡು ಸೇರಿದ್ದಾಳೆ. ವಿಜಯಪುರ ಕೇಂದ್ರ ಬಸ್ ನಿಲ್ದಾಣಕ್ಕೆ ಪೋಷಕರೊಂದಿಗೆ ಬಂದಿದ್ದ ಬಾಲಕಿ ಬಸ್ ಬಂದ್ನಿಂದ ನಿಲ್ದಾಣದಲ್ಲೇ ರಾತ್ರಿ ಕಳೆದಿದ್ದಾಳೆ. ರಾತ್ರಿಯ ಚಳಿಗೆ ಬೆದರಿ ಬಸ್ ನಿಲ್ದಾಣದ ಕಂಟ್ರೋಲರ್ ಟೇಬಲ್ ಕೆಳಗೆ ಖಾಲಿ ಜಾಗದಲ್ಲಿ ತೂರಿ ಕುಳಿತಿದ್ಲು. ಹೀಗೆ ಬಸ್ ನಿಲ್ದಾಣಕ್ಕೆ ಬಂದ ಮಕ್ಕಳು ಚಳಿಯಲ್ಲಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸಾರಿಗೆ ನೌಕರರ ಮುಷ್ಕರದಿಂದ ಜನಸಾಮಾನ್ಯರಿಗೆ 3 ದಿನಗಳಿಂದ ತೊಂದರೆ ಎದುರಾಗಿದೆ. ಬಸ್ ಇಲ್ಲದ ಕಾರಣ ಬಾಗಲಕೋಟೆಯಲ್ಲಿ ತಾಯಿ ಮಕ್ಕಳು ಪರದಾಡಿದ್ದಾರೆ. ಮಂಗಳೂರಿನಿಂದ ಬಾಗಲಕೋಟೆಗೆ ಬಂದಿದ್ದ ಮಲ್ಲಮ್ಮ ಎಂಬಾಕೆ ತನ್ನ 2 ಮಕ್ಕಳು ತಮ್ಮ ಊರಿಗೆ ಹೋಗಲು ಬಸ್ ಇಲ್ಲದೆ ಬಾಗಲಕೋಟೆಯಲ್ಲಿ ಬಸ್ ಇಲ್ಲದೆ ನಿಲ್ದಾಣದಲ್ಲೇ ಕಾಲ ಕಳೆದಿದ್ದಾರೆ. ಮಂಡ್ಯ ಕೆಎಸ್ಆರ್ಟಿಸಿ ನೌಕರರ ಮುಷ್ಕರ ಮುಂದುವರೆದಿದೆ. ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನೌಕರರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಇನ್ನೊಂದೆಡೆ ಪರ್ಯಾಯವಾಗಿ ಜಿಲ್ಲೆಯಲ್ಲಿ ಬಸ್ ಸಂಚಾರ ಮಾಡೋಕೆ ಮಂಡ್ಯ ಕೆಎಸ್ಆರ್ಟಿಸಿ ಡಿಸಿ ಕಿರಣ್ ಕುಮಾರ್ ಮುಂದಾಗಿದ್ದಾರೆ. ಅಲ್ಲದೆ ಕಾರ್ಮಿಕರ ಮೊಬೈಲ್ಗೆ ಖುದ್ದು ಕರೆ, ಮೆಸೇಜ್ ಮಾಡಿ ಕೆಲಸಕ್ಕೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ನೌಕರರು ಕೆಲಸಕ್ಕೆ ಬರದಿದ್ರೆ ಪೊಲೀಸ್ ಭದ್ರತೆಯೊಂದಿಗೆ ಖಾಸಗಿ ಚಾಲಕರಿಂದ ಬಸ್ ಸಂಚಾರಕ್ಕೆ ಚಿಂತನೆ ಮಾಡಿದ್ದಾರೆ. ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಬಸ್ಗಳಿಲ್ಲದೆ ಜನ ಒದ್ದಾಡ್ತಿದ್ದಾರೆ. ಜನರ ಸೇವೆಗಾಗಿ ಸರ್ಕಾರ ಬೆಂಗಳೂರಿನಿಂದ ಮೈಸೂರಿಗೆ ನಾನ್ಸ್ಟಾಪ್ ಬಸ್ ವ್ಯವಸ್ಥೆ ಕಲ್ಪಿಸಿದೆ. ಮೊದಲು 8 ಬಸ್ಗಳಲ್ಲಿ 3 ನಾರ್ಮಲ್ ಬಸ್, 3 ರಾಜಹಂಸ, 1 ಐರಾವತ ಬಸ್ ಸೇವೆ ಶುರುವಾಯಿತು. ನಂತರ ಒಂದೊಂದೇ ಬಸ್ ರೋಡಿಗೆ ಇಳಿತಾ ಇದೆ. ಪೊಲೀಸ್ ಭದ್ರತೆಯೊಂದಿಗೆ ಬಸ್ಗಳು ಓಡಾಡ್ತಿವೆ.
ನಾಳೆ ಕಡೆ ಕಾರ್ತಿಕ ಸೋಮವಾರ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನೆರವೇರಲಿದೆ. ಆದರೆ ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಧರ್ಮಸ್ಥಳಕ್ಕೆ ಹೋಗಬೇಕಾದ ಭಕ್ತಾದಿಗಳಿಗೆ ತೊಂದರೆ ಎದುರಾಗಿದೆ. ಧರ್ಮಸ್ಥಳದ ಬಸ್ ನಿಲ್ದಾಣ ಖಾಲಿ ಖಾಲಿಯಾಗಿ ಬಿಕೋ ಅಂತ ಇದೆ. ಇನ್ನು ಮೂರನೇ ದಿನವೂ ಮುಷ್ಕರ ಮುಂದುವರೆದ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ಸರ್ಕಾರಿ ಬಸ್ಗಳೇ ರಸ್ತೆಗಿಳಿದಿಲ್ಲ. ಧರ್ಮಸ್ಥಳಕ್ಕೆ ಹೋಗಬೇಕಿದ್ದ ನೂರಾರು ಭಕ್ತರು ಬರ್ತಾಡುತ್ತಿದ್ದಾರೆ. ಧಾರವಾಡದಿಂದ ಕೆಲವರು ರೈಲಿನಲ್ಲಿ ಬಂದು ಚಿಕ್ಕಮಗಳೂರಿನಲ್ಲಿ ಲಾಕ್ ಆಗಿದ್ದಾರೆ. ಧರ್ಮಸ್ಥಳಕ್ಕೆ ಬಸ್ ಇಲ್ಲದೆ ಜನ ಒದ್ದಾಡುತ್ತಿದ್ದಾರೆ. ಬಿಜೆಪಿ ಶಾಸಕ ಸಿದ್ದು ಸವದಿ ಆಧುನಿಕ ದುಶ್ಯಾಸನ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಪುರಸಭೆ ಸದಸ್ಯೆಯ ತಳ್ಳಾಟ ಪ್ರಕರಣದ ಬಗ್ಗೆ ಗುಳೇದಗುಡ್ಡದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ ಸಿದ್ದರಾಮಯ್ಯ, ತೇರದಾಳ ಎಂಎಲ್ಎ ಸಿದ್ದು ಸವದಿ ಮೂರು ತಿಂಗಳ ಗರ್ಭಿಣಿಯನ್ನ ಎಳೆದುಬಿಟ್ಟಿದ್ದಾನೆ. ಇಂತಹ ಗಿರಾಕಿಗಳು ಬಿಜೆಪಿಯಲ್ಲಿದ್ದಾರೆ, ಇವರು ಕಿರಾತಕರು, ಇವರಿಗೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಆಮೇಲೆ ಅವನು ಸ್ವತಃ ತಾನೇ ನಿಂತ್ಕೊಂಡು ಒಬ್ಬ ಹೆಣ್ಮಗಳು ಆ ಹೆಣ್ಮಗಳನ್ನ ಹಿಂಗೆ ಹೇಳ್ತಾನೆ. ಆಮೇಲೆ ದುಶ್ಯಾಸನ ದುಶ್ಯಾಸನ ಬ್ರೋಕಲ್ಲ. ಮಾಜಿ ಸಚಿವ ಜಿಟಿ ದೇವೇಗೌಡ ಮತ್ತೆ ರೆಬಲ್ ಆಗಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ನಾನು ಭಾಗವಹಿಸೋದಿಲ್ಲ, ತನಗೆ ಉಸ್ತುವಾರಿ ನೀಡಿರೋ ಹುಣಸೂರಿಗೂ ಹೋಗಲ್ಲ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಮೈಸೂರಿನ ಜಲದರ್ಶಿನಿ ಅತಿಥಿಗೃಹದಲ್ಲಿ ಜಿಟಿಡಿಯನ್ನ ಭೇಟಿಯಾದ ಮಾಜಿ ಸಚಿವ ಸಾರಾ ಮಹೇಶ್ ಮಾತುಕತೆಯನ್ನ ನಡೆಸಿದ್ದಾರೆ. ಭೇಟಿ ಬಳಿಕ ಮಾತನಾಡಿದ ಸಾರಾ ಮಹೇಶ್, ಇನ್ಮುಂದೆ ಎಲ್ಲವೂ ಸರಿಯಾಗಲಿದೆ, ಜಿಟಿಡಿ ನಮ್ಮ ಜೊತೆ ಬಂದೇ ಬರ್ತಾರೆ ಅಂತ ಹೇಳಿದ್ದಾರೆ. ಆದರೆ ಭೇಟಿ ಬಳಿಕ ಪ್ರತಿಕ್ರಿಯಿಸಲು ಜಿಟಿಡಿ ನಿರಾಕರಿಸಿದರು. ಸಭೆಗೆ ಬರಬೇಕು ಅಂತ ನನಗೆ ಯಾರು ಕೂಡ ಕರೆದಿಲ್ಲ, ಗೊತ್ತಾಗಿಲ್ಲ ನನಗೆ. ನಾನು ಪೇಪರಲ್ಲಿ ನೋಡಿದೆ, ನನಗೆ ಯಾರು ಬಂದು ಹೇಳಿಲ್ಲ. ಇಲ್ಲ ಇಲ್ಲ, ಯಾವುದೇ ಲೆಟ್ರು ಪತ್ರ ಫೋನೋ ಯಾವುದೂ ಇಲ್ಲ. ಬಟ್ ಪೇಪರಲ್ಲಿ ನೋಡಿದೆ ನಾನು, ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ನನ್ನ ಪಾತ್ರ ಇರೋದಿಲ್ಲ. ಇನ್ನು ಗ್ರಾಮ ಪಂಚಾಯತಿ ಚುನಾವಣೆ ನಡೀತಾ ಇದೆ, ಹಾಗಾಗಿ ನಾನು ಅಧ್ಯಕ್ಷರು ಇವತ್ತು ಅವ್ರ ಜೊತೆ ಚರ್ಚೆ ಮಾಡಬೇಕು ಅಂತ ಹೇಳಿ ಮನವಿ ಮಾಡಿದ್ವಿ. ಹಾಗಾಗಿ ಮೂರು ಜನ ಸೇರಿದ್ವಿ, ಅವರು ಕೂಡ ಪೂರಕವಾಗಿದ್ದಾರೆ. ಸ್ವಲ್ಪ ದಿವಸ ಆಕ್ಟಿವ್ ಆಗಿ ಕೆಲಸ ಮಾಡೋಣ ಎಲ್ಲರೂ ಒಟ್ಟಾಗಿ. ಗ್ರಾಮ ಪಂಚಾಯತ್ ಸ್ಥಾನಗಳ ಹರಾಜು ಮುಂದುವರಿತಾನೇ ಇದೆ. ಇದೀಗ ರಾಯಚೂರಿನ ಸರದಿ ಸಿಂಧನೂರು ತಾಲೂಕಿನ ಇಜೆ ಹೊಸಹಳ್ಳಿಯ ನಾಲ್ಕು ಸ್ಥಾನಗಳನ್ನ ಹರಾಜು ಹಾಕಲಾಗಿದೆ. 3,10,000 ರೂಪಾಯಿಗೆ ಒಂದು ಸ್ಥಾನದಂತೆ ಹರಾಜು ಕೂಗಿದ್ದಾರೆ. ದುರ್ಗಾದೇವಿ ಗುಡಿ ಕಲ್ಯಾಣ ಮಂಟಪ ನಿರ್ಮಾಣಕ್ಕಾಗಿ ಗ್ರಾಮ ಪಂಚಾಯತ್ ಸ್ಥಾನಗಳನ್ನ ಹರಾಜು ಹಾಕಿದ್ದಾರಂತೆ. ಈ ಹರಾಜು ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಫುಲ್ ವೈರಲ್ ಆಗಿದೆ. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನು ನೋಡೋಣ. ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ಮುಂದುವರೆದಿದೆ. ಬಾಗಲಕೋಟೆ ಜಿಲ್ಲೆಯ ಗುಳೇದಗುಡ್ಡದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಜೆಡಿಎಸ್ ಅಪ್ಪ ಮಕ್ಕಳ ಪಾರ್ಟಿ, ಅದು ಪ್ರಜಾಪ್ರಭುತ್ವ ನೀತಿಯಂತೆ ರಚನೆಯಾದ ಪಾರ್ಟಿ ಅಲ್ಲ. ಅಲ್ಲಿ ದೇವೇಗೌಡ ಕುಮಾರಸ್ವಾಮಿ ಏನ್ ಹೇಳ್ತಾರೆ ಅದೇ ವೇದ ವಾಕ್ಯ ಅಂತ ಹರಿಹಾಯ್ದರು. ನಾನು ಅಹಿಂದ ಸಂಘಟನೆ ಮಾಡಿದ್ದಕ್ಕೆ ಹೊರಗೆ ಹಾಕಿದ್ರು, ಬಳಿಕ ಕಾಂಗ್ರೆಸ್ ಸೇರಿದೆ, ನಾನೀಗ ಕಾಂಗ್ರೆಸ್ಸಿಗ ಅಂತ ಹೇಳಿದರು. ಅದನ್ನು ಪ್ರಶ್ನೆ ಯಾರು ಮಾಡೋದೂ ಇಲ್ಲ, ಪ್ರಶ್ನೆ ಮಾಡಲ್ಲ, ಅವರು ಉದಾಹರೂ ಇಲ್ಲ. ನನ್ನಂತವನ್ನೇ ಪಕ್ಷದಿಂದ ಆಟ ಹಾಕಿದ್ರು ಅವರು. ಸಿಎಂ ಇಬ್ರಾಹಿಂ ಜೆಡಿಎಸ್ ಸೇರುವ ವಿಚಾರ ಕೇಳಿ ಬರ್ತಾ ಇರೋ ಹಿನ್ನೆಲೆ ಇಂದು ಇಬ್ರಾಹಿಂ ನಿವಾಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಬೆನ್ಸನ್ ಟೌನ್ನಲ್ಲಿರುವ ಸಿಎಂ ಇಬ್ರಾಹಿಂ ನಿವಾಸಕ್ಕೆ ದಿಢೀರನೆ ಭೇಟಿ ಕೊಟ್ಟ ಡಿಕೆಶಿ ಪಕ್ಷ ತೊರೆಯದಂತೆ ಮನವೊಲಿಸಲು ಯತ್ನಿಸಿದ್ದಾರೆ. ಧಾರವಾಡದ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಟ್ವಿಸ್ಟ್ ಸಿಕ್ಕಿದೆ. ಕೊಲೆ ಆರೋಪಿ ಬಸವರಾಜ್ ಮುತ್ತಗಿಯನ್ನೇ ಹತ್ಯೆ ಮಾಡಲು ಸ್ಕೆಚ್ ರೂಪಿಸಲಾಗಿತ್ತು ಅಂತ ತನಿಖೆಯಲ್ಲಿ ಸಂಶಯ ವ್ಯಕ್ತವಾಗಿದೆ. ಕೊಲೆ ಕೇಸ್ನಲ್ಲಿ ಬಲವಾದ ಸಾಕ್ಷಿಯಾದ ಕೊಲೆ ಆರೋಪಿಯನ್ನೇ ಮುಗಿಸಲು ವಿನಯ್ ಕುಲಕರ್ಣಿ ಸ್ಕೆಚ್ ಹಾಕಿದ್ರ ಎಂಬ ಶಂಕೆ ವ್ಯಕ್ತವಾಗಿದೆ. ಈ ಬಗ್ಗೆ ಸ್ವತಃ ಪ್ರತಿಕ್ರಿಯಿಸಿರುವ ಬಸವರಾಜ್ ಮುತ್ತಗಿ, ಕೆಲವೊಂದು ವಿಷಯ ಹೊರಗೆ ಹೇಳಲು ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಬಹಳ ಭಾವನೆಗಳಲ್ಲಿ ನಾನು ಬದುಕಿದ್ದೇವೆ, ಆ ಭಾವನೆಗಳಿಗೆ ನಂಬಿಕೆ ದ್ರೋಹ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಕೋಲಾರದ ವಿಸ್ಟ್ರಾನ್ ಕಂಪನಿಯಲ್ಲಿ ದಾಂಧಲೆ ಕೇಸ್ ಸಂಬಂಧ ಈವರೆಗೆ 210 ಜನರನ್ನು ಬಂಧಿಸಲಾಗಿದೆ. ಕಂಪನಿ ಮಾಲೀಕರು ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಅಂತ ಆರೋಪಿಸಿ ಕಾರ್ಮಿಕರು ನಿನ್ನೆ ಕಂಪನಿಯ ಆಸ್ತಿ ಪಾಸ್ತಿಗೆ ನಷ್ಟ ಮಾಡಿದ್ರು. ಕೋಟ್ಯಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಧ್ವಂಸ ಮಾಡಿ ಕಿಚ್ಚು ಹಚ್ಚಿಸಿದ್ರು. ದಾಂಧಲೆಯಲ್ಲಿ ಸುಮಾರು 800 ಮಂದಿ ಕಾರ್ಮಿಕರು ಭಾಗಿಯಾಗಿದ್ದಾರೆಂದು ಮಾಹಿತಿ ಇದೆ.
ವೆಸ್ಟ್ರಾನ್ ಕಂಪನಿ ಬಳಿ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ತಡರಾತ್ರಿವರೆಗೆ ಅಧಿಕಾರಿಗಳು ಕಾರ್ಮಿಕರ ವಿಚಾರಣೆ ಮಾಡುತ್ತಿದ್ದಾರೆ. ವೇಮಗಲ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಹಿನ್ನೆಲೆ ತೆಲುಗು ಚಿತ್ರನಟ ವಿಜಯ್ ರಂಗರಾಜ್ ವಿರುದ್ಧ ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ವಿಜಯ ರಂಗರಾಜ್ ಪ್ರತಿಕೃತಿ ದಹನ ಮಾಡಿ ವಿಷ್ಣು ಸೇನಾ ಸಮಿತಿ ಕನ್ನಡಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ. ತೆಲುಗು ನಟನ ವಿರುದ್ಧ ಘೋಷಣೆಗಳನ್ನು ಕೂಗಿ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಪ್ರತಿಭಟನೆ ಕಿಚ್ಚು ಹೆಚ್ಚಾಗ್ತಿದ್ದಂತೆ ತೆಲುಗು ಚಿತ್ರನಟ ವಿಜಯ್ ರಂಗರಾಜ್ ಕನ್ನಡಿಗರ ಕ್ಷಮೆ ಕೋರಿದ್ದಾರೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ. ಬ್ರೇಕ್ ಆದ ವಿದ್ಯಾ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯ ಅನಾರೋಗ್ಯದಿಂದ ವಿಧಿವಶರಾಗಿದ್ದಾರೆ. ಉಡುಪಿಯ ಅಂಬಲಪಾಡಿ ನಿವಾಸದಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಗೋವಿಂದಾಚಾರ್ಯ ಪ್ರವಚನಕಾರರಾಗಿ ಮಧ್ವ ಸಿದ್ಧಾಂತದ ಪ್ರತಿಪಾದಕರಾಗಿ ಪತ್ರಕರ್ತರಾಗಿ ಅನೇಕ ಅಂಕಣಗಳನ್ನು ಬರೆದಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಪದ್ಮಶ್ರೀ ಬನ್ನಂಜೆ ಗೋವಿಂದಾಚಾರ್ಯ ಎಂದು ಕೊನೆಯುಸಿರೆಳೆದಿದ್ದಾರೆ. ರಾಷ್ಟ ರಾಜಧಾನಿ ದೆಹಲಿಯಲ್ಲಿ 18ನೇ ದಿನವೂ ರೈತರ ಪ್ರತಿಭಟನೆ ಮುಂದುವರೆದಿದೆ. ಮೂರು ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆಸ್ತಾ ಇರೋ ರೈತರು ಜೈಪುರ ದೆಹಲಿ ರಾಷ್ಟೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ದೆಹಲಿ ಪೊಲೀಸರು ದೆಹಲಿ ಮತ್ತು ಹರಿಯಾಣದ ಎಲ್ಲ ಗಡಿ ಭಾಗಗಳ ಮೇಲೆ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಅಮೆರಿಕದ ವಾಷಿಂಗ್ಟನ್ನಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆಗೆ ಅಪಮಾನವಾಗಿದೆ. ಕೃಷಿ ಕಾನೂನುಗಳ ವಿರುದ್ಧ ಭಾರತ ಮೂಲದ ಅಮೆರಿಕ ಸಿಖ್ಖರು ವಾಷಿಂಗ್ಟನ್ನಲ್ಲಿ ಕೆಲ ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಮಹಾತ್ಮ ಗಾಂಧಿ ಪ್ರತಿಮೆ ಇದ್ದ ಪ್ರಾಂಗಣಕ್ಕೆ ಜಿಗಿದು ಪ್ರತಿಮೆಗೆ ಪೋಸ್ಟರ್ಗಳನ್ನು ಅಂಟಿಸಿ ಭಾರತ ವಿರೋಧಿ ಖಲಿಸ್ತಾನ ಪರ ಘೋಷಣೆ ಕೂಗಿದರು. 2001ರ ಸಂಸತ್ ಭವನದ ಮೇಲಿನ ಉಗ್ರರ ದಾಳಿಗೆ 19 ವರ್ಷ ತುಂಬಿದೆ. ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಹಲವು ಗಣ್ಯರು ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ಮೋದಿ, 2001ರಲ್ಲಿ ಸಂಸತ್ ಭವನದ ಮೇಲೆ ಭಯೋತ್ಪಾದಕರು ನಡೆಸಿದ ದಾಳಿ ಹೇಡಿತನದ ಕೃತ್ಯ ಅಂತ ಹೇಳಿದ್ದಾರೆ. ಕೇರಳದಲ್ಲಿ ಎಲ್ಲರಿಗೂ COVID-19 ಲಸಿಕೆ ಉಚಿತವಾಗಿ ಲಭ್ಯವಾಗಲಿದೆ ಎಂದು ಸಿಎಂ ಪಿಣರಾಯಿ ವಿಜಯನ್ ಹೇಳಿದ್ದಾರೆ. ಲಸಿಕೆಗಾಗಿ ಯಾರ ಮೇಲೂ ಶುಲ್ಕ ವಿಧಿಸಲಾಗುವುದಿಲ್ಲ, ಇದು ಸರ್ಕಾರದ ನಿಲುವು ಅಂತ ಪಿಣರಾಯಿ ವಿಜಯನ್ ಕಣ್ಣೂರಿನಲ್ಲಿ ತಿಳಿಸಿದ್ದಾರೆ. ತಮಿಳುನಾಡು ಮತ್ತು ಮಧ್ಯಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳು ಈಗಾಗಲೇ ಕೋವಿಡ್ ಲಸಿಕೆಯನ್ನು ಉಚಿತವಾಗಿ ನೀಡುವುದಾಗಿ ಘೋಷಣೆ ಮಾಡಿವೆ. ಇವಿಷ್ಟು ಈ ಹೊತ್ತಿನ 30 ನಿಮಿಷ 30 ಸುದ್ದಿ ನೋಡ್ತಾ ಇರಿ.